ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಸಹೋದರರೇ ಹಾಗೂ ಈ ಚಿತ್ರದ ಕರ್ನಾಟಕದ ಅಳಿಯ ಚಿತ್ರದ ತಂಡದ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರು ಎಲ್ಲರೂ ಇವತ್ತು ಈ ನಾವು ನೀವೆಲ್ಲ ಇಲ್ಲಿ ಒಂದು ಸಾಂಗ್ನ ವೀಕ್ಷಣೆ ಮಾಡಿದ್ದೀವಿ ಮತ್ತು ಫಿಲಮ್ ಮೇಕಿಂಗ್ ಕೂಡ ತೋರಿಸಿದ್ದಾರೆ. ಇದು ಒಂದೇ ನಾನು ಹೇಳಬೇಕು ಅಂತ ಹೇಳಿದ್ರೆ ಇದು ಕರ್ನಾಟಕದ ಅಳಿಯ ಮೋಸ್ಟ್ಲಿ ಐ ಥಿಂಕ್ ಯಾವಾಗ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ, ಮೋಸ್ಟ್ಲಿ ನವಂಬರ್ ಡಿಸೆಂಬರ್ ಕರ್ನಾಟಕ ರಾಜ್ಯೋತ್ಸವ ಇದಕ್ಕಿಂತ. ಇದಕ್ಕೆ ಮುಂಚೆ ಅಳಿಯ ಅಳಿಯಂದ್ರು ಭಾಳ ಜನ ಇದ್ದಾರೆ ಕರ್ನಾಟಕದಲ್ಲಿ, ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಶಿವಣ್ಣ ಮಾಡಿದ್ದಾರೆ, ಗಡಿಬಿಡಿ ಅಳಿಯ, ರೌಡಿ ಅಳಿಯ, ವಿಷ್ಣು ಸರ್ ಬಂದು ಅಸಾಧ್ಯ ಅಳಿ ಅಂತ ಮಾಡಿದ್ದಾರೆ, ನಾನು ಮುದ್ದಿನ ಅಳಿ ಅಂತ ನಾನು ಬೇರೆ ಮಾಡಿದೆ. ಹೀಗೆ ಅಳಿಯಂದ್ರು ಭಾಳ ಜನ ಇದ್ದಾರೆ. ಇವಾಗ ಈ 2023 ಕರ್ನಾಟಕದ ಅಳಿಯ ಹೊಸದಾಗಿ ಬರ್ತಾ ಇದ್ದಾರೆ ಕರ್ನಾಟಕದ ಜನತೆಗೆ. ಆಯ್ತು, ಇದರಲ್ಲಿ ಪ್ರಥಮ ನನಗೆ ಐ ಥಿಂಕ್ ಫಸ್ಟ್ ನಾನು ಇವತ್ತೇ ಭೇಟಿ ಆಗ್ತಾ ಇರೋದು ಅನ್ಸುತ್ತೆ, ಟುಡೇ ಓನ್ಲಿ ಐ ಆಮ್ ಮೀಟಿಂಗ್ ಹಿಮ್. ಒಂದು 3 days back ನನಗೆ ಪ್ರಥಮ್ ಫೋನ್ ಮಾಡಿ, ನನಗೆ ನನ್ನ ನಂಬರ್ ಹೆಂಗೆ ಸಿಕ್ತೋ ಗೊತ್ತಿಲ್ಲ, ಬಟ್ ಈ ಕಾಲ್ ಮೀ ಅಂಡ್ ನನಗೆ ಹೇಳಿ ಸರ್ ಈ ಥರ ಮಾಡ್ತಾ ಇದ್ದೀನಿ ಒಂದು ಸಿನಿಮಾದ ಆಡಿಯೋ ಲಾಂಚ್ ಇದೆ, ದಯಮಾಡಿ ನೀವು ಬರಬೇಕು ಸರ್ ಹಾಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿದೆ. ಸುಮಾರು ಒಂದು ಕಾಲ್ ರೆಕಾರ್ಡಿಂಗ್ ಟೈಮಿಂಗ್ಸ್ ನೋಡಿದ್ರೆ ಸುಮಾರು ಒಂದು 27:53 ಪ್ರಥಮ್ ಮಾತಾಡಿರೋದು ನನ್ನ ಹತ್ರ ಫೋನಲ್ಲಿ. ಅದರಲ್ಲಿ ಕಾಲ್ ಕಟ್ ಮಾಡಿದ್ರೆ ಕಾಲ್ ಇರುತ್ತಲ್ಲ ಅದ್ರಲ್ಲಿ ತೋರಿಸುತ್ತಲ್ಲ ಎಷ್ಟು ನಿಮಿಷ, ನಾನು ಮಾತಾಡೋದು ಕೇವಲ 2.5-3 ಅಷ್ಟೇ, ಮಿಕ್ಕಿದ್ದೆಲ್ಲ ಪ್ರಥಮ್ ದೇನೆ. ಹೌದಾ? ನಾನು ಅನ್ಕೊಂಡೆ ಸರಿ ಓಕೆ ಪ್ರಥಮ್ ಹೇಗೋ ಮೋಸ್ಟ್ಲಿ ಸಿನಿಮಾಗ ಡೈಲಾಗ್ ಬರೆದಿರ್ಬೇಕೇನೋ ಅದಕ್ಕೆ ಅಂತ ಹೇಳಿದೆ. ಆಯಿತು ಪಾಪ, ಆ್ಯಕ್ಚುಲಿ ಪ್ರಥಮ್ ಮನೆಗೆ ಬರ್ತೀನಿ ಅಂತ ಹೇಳೋದು, ಬಟ್ ಬರ್ಲಿಕ್ಕಾಗಿಲ್ಲ. ಆ್ಯಂಡ್ ಮೇಲಾಗಿ ನಾನು ಸ್ವಲ್ಪ ನೆನ್ನೆ ಸ್ವಲ್ಪ ದೊಡ್ಡಬಳ್ಳಾಪುರದಲ್ಲಿ ನಾನು ಹೋಗಿದ್ದೆ, ನನಗೆ ಸ್ವಲ್ಪ ನನ್ನ ಪರ್ಸನಲ್ ವರ್ಕ್ ಇತ್ತು ನಮ್ಮದು, ಹಾಗಾಗಿ ಹೋಗಿ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದೆ. ಬರ್ತೀನಿ ಸರ್ ಅಂತ ಹೇಳಿದೆ, ನಾನು ಬೇಡ ಪರವಾಗಿಲ್ಲ ಪ್ರಥಮ್ ನಾನೇ ಬರ್ತೀನಿ ಅಂತ ಹೇಳಿದೆ ಹೇಳಿದೆ. ಆಮೇಲೆ ನಾನು ಹೇಳಿದೆ ನಾನು ಕೇಳಿದ ದ್ವಾರಕೀಶ್ ಸರ್ ಬರ್ತಾರೆ ಅಂತ ಹೇಳಿದ್ರು, ಮತ್ತು ರಾಘಣ್ಣ ಬರ್ತಾರೆ ಅಂತ ಹೇಳಿದ್ರು. ಬಹುಶಃ ಅದಕ್ಕೆ ಏನೋ ಕೆಲವು ಅನಿವಾರ್ಯ ಕಾರಣಾಂತರಗಳಿಂದ ಅವರು ಬರ್ಲಿಕ್ಕಾಗಿಲ್ಲ, ಇತ್ತಾನೆ ಪ್ರಥಮ್ ಹೇಳಿದ್ದಾರೆ. ಆ್ಯಂಡ್ ಇವತ್ತು ನಿಜವಾಗ್ಲೂ ದ್ವಾರಕೀಶ್ ಅವರ ಒಂದು ಇದನ್ನ ನೋಡಿದಾಗ, ಅವ್ರನ್ನ ಬೈಟ್ಸ್ ಮತ್ತು ಅವ್ರ ಇದರ ಒಂದು ಹೇಳಿಕೆ ನೋಡಿದಾಗ ನನಗೆ ತುಂಬ ಫೀಲ್ ಆಯಿತು ನನಗೆ. ಯಾಕಂದ್ರೆ ನಾನು ಭಾಳ ಸುಮಾರು ಒಂದು ವರ್ಷ ತಿಂಗಳಿಂದ ನಾನು ಯಾವುದೋ ಒಂದು ಯೂಟ್ಯೂಬಲ್ಲೇ ಎಲ್ಲ ನೋಡಿದ್ದೆ, ನಾನು ಸೇಮ್ ಇದೇ ವರ್ಡ್ ಹೇಳಿದರು, ನನಗೆ ಆರೋಗ್ಯ ಸರಿ ಇಲ್ಲ, ಐ ಆಮ್ ನಾಟ್ ಫೀಲಿಂಗ್ ವೆಲ್, ನನಗೆ ಓಡಾಡೋಕ್ಕಾಗ ಶಕ್ತಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದ್ದೆ. ನಾನು ಆ್ಯಕ್ಚುಲಿ ಅವ್ರ ಮನೆಗೆ ಹೋಗಬೇಕು, ಹೋಗೋರು ನಾನು ಅಟ್ಲೀಸ್ಟ್ ಒಂದು 15-20 ಕೂತ್ಕೊಂಡು ಅದು 1/2 ಗಂಟೆ ಕೂತ್ಕೊಂಡು ಮಾಡೋದು ವಿಷ್ಣು ಸರ್ ಮತ್ತು ದ್ವಾರಕೀಶ್ ಅವರು. ಅದಾದ ನಂತರ ಕೆಲವಾರು ಒಂದು ಆಫ್ಟರ್ ಲಾಂಗ್ ಗ್ಯಾಪ್ ಆದಮೇಲೆ ಹೊಸ ಕಳ್ಳ ಹಳೆ ಕುಳ್ಳ ಅಂತ ನಾವು ಮಾಡಿದ್ವಿ, ಸೇಮ್ ಹಳೆ ಕುಳ್ಳ, ನಾನು ಮಾತ್ರ ಹೊಸ ಕಳ್ಳ ನಾನು. ಸೊ ಹೀಗಾಗಿ ಬಂದು ಸೊ ವಿ ಹ್ಯಾಡ್ ಎಲ್ಲ ಭಾಳ ಒಂದು ಚೆನ್ನಾಗಿ ನಮಗಿತ್ತು. ಅವರೇ ಪ್ರೊಡ್ಯೂಸರು, ಅವರೇ ಡೈರೆಕ್ಟ್ರು, ಅದಕ್ಕೆ ಹೊಸ ಕಳ್ಳ ಹಳೆ ಕುಳ್ಳಾಗೆ ಪೂರ್ತಿ ಪಿಕ್ಚರ್ನ ಮೈಸೂರಲ್ಲೇ ಶೂಟಿಂಗ್, ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಮಾಡಿದ್ವಿ. ಬಟ್ ಆ ಸಿನಿಮಾ ಮಾಡಬೇಕಾದ್ರೂ ಭಾಳ ಅವ್ರಿಗೆ ಅವರು ನಾನು ಪ್ರೊಡ್ಯೂಸರು ಅಂತ ಯಾವ ಟೆನ್ಷನು ತೊಗೋತಾರಲ್ಲ, ಮತ್ತು ಅವ್ರು ಒಂದು ಕಡೆ ಡೈರೆಕ್ಷನ್ ಪ್ಲಸ್ ಜೊತೆಲ್ಲ ಆ್ಯಕ್ಟ್ ಬೇರೆ ಮಾಡಬೇಕವರು, ಭಾಳ ಜೋಲಾಗಿ ಅದು ಮಾಡ್ತಾ ಇದ್ದೆ. ನಾನು ತುಂಬ ತಮಾಷೆಗೆ ರೇಗಿಸ್ತಾ ಇದ್ದೆ ನಾನು ಅವ್ರಿಗೆ, ನನಗಿಂತ ವಯಸ್ಸಲ್ಲಿ ಎಷ್ಟು ದೊಡ್ಡ ಎಷ್ಟು ಸೀನಿಯರ್ ಅವರು, ಆದರೂ ಕೂಡ ಪಾಪ ನನ್ನ ಹತ್ರ ಭಾಳ ಒಂಥರ ನಮ್ಮ ಅವ್ರು ನನ್ನ ಏಜ್ ಏನಿತ್ತು ಆ ಏಜಿಗೆ ತಕ್ಕಂತೆ ಅವರು ನನ್ನ ಜೊತೆ ತಮಾಷೆಗೆ ಇರೋರು ನನಗೆ. ಸೊ ಅದನ್ನು ಭಾಳ ಜೋಲಾಗಿ ಆ್ಯಕ್ಟ್ ಮಾಡ್ತಾ ಇದ್ವಿ. ಮತ್ತು ನನಗೆ ಹೇಳೋರು, ಏ ಮರಿ ನಾನು ಬಾಳ ಕಣ ನೋಡ ಅದು ಯಾವುದೋ ಒಂದು ಸಾಂಗ್ ಬರುತ್ತೆ ನಮಗೆ ಟೈಟಲ್ ಸಾಂಗ್, ಏ ಕಳ್ಳ ಕಳ್ಳ ಹೌ ಆರ್ ಯು ಮಿಸ್ಟರ್ ಕುಳ್ಳ ಅಂತ ಹೇಳಿ ಸಾಂಗ್ ಬರುತ್ತೆ. ಅದರಲ್ಲಿ ಸಾಂಗ್ ಮಾಡ್ಬೇಕಾದ್ರೆ ಏ ಬೆಳಕೊಂಡು ಮರಿ ನನ್ನ ಕೈಲಿ ಡ್ಯಾನ್ಸ್ ಬೆಳಕೊಂಡು ಅಂತ, ನಾನು ಬನ್ನಿ ಸರ್ ಮಾಡಿ ಸರ್ ಮಾಡಿ ಸರ್ ಅಂತ ಹೇಳಿದೆ. ಆ 1 moment ಎಲ್ಲ ತೋರಿಸ್ಬಿಡ, ಹೇ ಕಳ್ಳ ಕಳ್ಳ ಅಂತ ಹೇಳಿದೆ, ಮಾಡಿದೆ ಇನ್ನೊಂದ್ಸಲ ಮಾಡಿ ನಾನು ಇವಾಗ ಮಾಡ್ತೀನಿ ಅಂತ ಮಾಡೋರು. ಸೊ ಜಸ್ಟ್ ಒಂದು ಇನ್ಸ್ಪಿರೇಷನ್ ಅಷ್ಟೇ ಪಾಪ. ಯಾವಾಗ ಏ ಬೇಡ ಸಾಕು, ದ್ವಾರಕೀಶ್ ಅವ್ರು ಇದ್ದಿದ್ರೆ ನಿಜವಲ್ಲ ಮಾಡ್ತದೆ, ದ್ವಾರಕೀಶ್ ಅವ್ರು ಇದ್ದಿದ್ರೆ. ಓಕೆ, ಸೊ ಹೀಗಾಯ್ತು. ಇವತ್ತು ನಾನು ಒಂದೇ ಒಂದು ಮನಸ್ಸಿಗೆ ಭಾಳ ಒಂದು ಸ್ವಲ್ಪ ನೋವಿ, ದ್ವಾರಕೀಶ್ ಅವರು ಹೇಳಿದ ಮಾತುಗಳು ನನಗೆ ಇದಾಯಿತು. ಯಾಕಂದರೆ ಪ್ರಥಮ್ ಮಾಡಿದ್ದಾನೆ, ನಾನು ಆವಾಗ ಮಾಡಿದ್ದೆ, ಈಗ ಪ್ರಥಮ್ ಬರೀ ಒಂದು ಸಾಂಗ್ ಮಾತ್ರ ಎಲ್ಲೂ ಫಾರಿನ್ಗೆ ಹೋಗಿ ಥೈಲ್ಯಾಂಡು ಮತ್ತೆ ಅಲ್ಲೆಲ್ಲ ಹೋಗಿ ಶೂಟಿಂಗ್ ಮಾಡ್ಕೊಂಬಂದಿರಂತ ಹೇಳಿದ್. ಬಟ್ ಆದರೂ ಅವ್ರು ನೋಡಿದ್ದು ಎಷ್ಟು ದೊಡ್ಡ ಮನಸ್ಸು, ಯುವ ಪ್ರತಿಭೆಗಳು ಬರ್ತಾ ಇದ್ದಾರೆ, ಈಗ ಸಾಕಷ್ಟು ಜನ ಸಾಕಷ್ಟು ಚಿತ್ರಗಳು ಬರ್ತಾ ಇದೆ, ಒಳ್ಳೆ ಸಕ್ಸಸ್ ರೇಟಿಂಗ್ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಒಬ್ಬ ಕಲಾವಿದನಾಗಿ, ನಾನು ಬಿಕಾಸ್ ಪ್ರಥಮ್ ಡೈರೆಕ್ಟರ್ ಬೇರೆ ಆಗಿದ್ದಾರೆ, ಇಸ್ ಬಿಕಮ್ ಎ ಡೈರೆಕ್ಟರ್ ಆಲ್ಸೋ.
ಯಾಕಂದ್ರೆ ನನಗೆ ಡೈರೆಕ್ಷನ್ ಗಿರೆಕ್ಷನ್ ಅದ್ರಲ್ಲಿ ನನಗೆ ನನಗೆ ಯಾವುದು ನನಗಿಲ್ಲ. ಯಾಕಂದ್ರೆ ನನಗೆ ಅಷ್ಟು ತಿಳುವಳಿಕೆನೂ ಇಲ್ಲ ನನಗೆ, ನಾನು ಆಮ್ ಡೈರೆಕ್ಟರ್ ಆರ್ಟಿಸ್ಟ್ ಅಷ್ಟೇ ನನಗೆ. ಈಗ ನಾನು ಯಾವ್ದಾನ ಹೊಸ, ಈಗ ನಾನು ಮಾಡ್ತಾ ಇದ್ದೀನಿ, ಈಗ ಕೃಷ್ಣಂ ಪ್ರಣಯ ಸಖಿ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ, ಶ್ರೀನಿವಾಸ ರಾಜು ಅವರು ಡೈರೆಕ್ಟರ್, ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ. ಅವರು ಒಂದೇ ನನಗೆ ಹೇಳಿದ್ರು, ನನಗೆ ಸರ್ ಶಶಿ ಸರ್ ದಯಮಾಡಿ ನೀವು ಸಿನಿಮಾನ ಮಾಡಿ ನೀವು, ಯಾಕಂದ್ರೆ ನಮ್ಮೊಂದು ಕಾಂಬಿನೇಷನ್ ನಾನು ನಿಮ್ಮ ಭಾಳಷ್ಟು ಇದು ಮಾಡಿದ್ದೀವಿ ಹಾಗೆ, ಸರಿ ಸರ್ ಅಂತ ಹೇಳಿದೆ ನಾನು. ಯಾಕಂದ್ರೆ ಬಿಕಾಸ್ ಅವ್ರ ಸ್ಟೈಲ್ ಆಫ್ ಟೇಕಿಂಗ್ ನಾನು, ಯಾಕಂದ್ರೆ ನಾನು ಯಾವುದೇ ಪಿಕ್ಚರ್ ನಾನು ಹೋದ್ರು ಕೂಡ ನಾನು ವರ್ಕ್ ಮಾಡಿದ್ರು ಆ ಡೈರೆಕ್ಟರ್ಗೆ ನಾನು ಅಡ್ಜಸ್ಟ್ ಆಗ್ತೀನಿ. ಯಾಕಂದ್ರೆ ಅವ್ರದ್ದೊಂದು ಸ್ಟೈಲ್ ಇರುತ್ತೆ, ಅವ್ರದ್ದು ಅವ್ರದೇ ಒಂದು ಥಾಟ್ ಇರುತ್ತೆ, ಅದಕ್ಕೆ ಅದಕ್ಕೆ ತಕ್ಕಂತೆ ನಾನು ಅಡ್ಜಸ್ಟ್ ಆಗ್ಬಿಡ್ತೀನಿ. ಈಗ ಆಲ್ರೆಡಿ ನಾನು ವರ್ಕ್ ಮಾಡೋ ಡೈರೆಕ್ಟರ್ಸ್ ಆದರೆ ನಮ್ಗೆ ಗೊತ್ತಾಗಿರುತ್ತೆ, ಓ ಇವ್ರ ಟೇಸ್ಟ್ ಇದೇನೆ ಹಾಗೆ ಅಂತ ಹೇಳಿದೆ. ಹೀಗೆ ಸ್ಟಿಲ್ ಐ ಆಮ್ ಎ ಲರ್ನರ್, ನಾನು ಇನ್ನೂ ನಾನೊಬ್ಬ ಒಂದು ಕಲಿಯ ಒಂದು ಇದರಲ್ಲೇ ಇದ್ದೀನಿ ನಾನು. ಪ್ರತಿಯೊಂದು ಚಿತ್ರದಲ್ಲೂ ನಾನು ಕಲಿತಾನೆ ಇದ್ದೀನಿ, ಯಾಕಂದ್ರೆ ಆ ಡೈರೆಕ್ಟರ್ ಟೇಸ್ಟ್ ಏನಿರುತ್ತೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ ನಾವು. ಹೀಗಾಗಿ ಗಣೇಶ್ ಜೊತೆಲೂ ನಾನು ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ, ಚೆನ್ನಾಗಿ ಒಂಬ ಶೆಡ್ಯೂಲ್ ಆಯಿತು. ತಿರುಗ ಮತ್ತೆ ನೆಕ್ಸ್ಟ್ ಶೆಡ್ಯೂಲ್ ಈ ತಿಂಗಳ 26ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ಸೆಕೆಂಡ್ ಶೆಡ್ಯೂಲ್, ಇದು ಅಲ್ಲಿಗೆ ಪಿಕ್ಚರ್ ಕಂಪ್ಲೀಟ್ ಆಗುತ್ತೆ. ಸೊ ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಭಾಳಷ್ಟು ಜನ ಯುವಕರು ಕಲಾವಿದರು ಬಂದಿದ್ದಾರೆ. ಒಂದು ನಾನು ಯಾಕಂದ್ರೆ ನಾನು ದೊಡ್ಡ ಇದು ಅಂತ ನಾನು ಇದು ಮಾಡ್ತಾ ಇಲ್ಲ, ಬಟ್ ಆಲ್ಮೋಸ್ಟ್ ನನ್ನ ಸಿನಿ ಒಂದು ಜರ್ನಿ ನನ್ನ ಅನುಭವದಲ್ಲಿ ಹೇಳೋದು ಅಂತ ಹೇಳಿದ್ರೆ, ಯಾಕಂದ್ರೆ ದೊಡ್ಡ ಹಿರಿಯರು ಭಾಳ ನನಗೆ ಹೇಳ್ಕೊಟ್ಟಿದ್ದಾರೆ ಅದನ್ನ, ಅದನ್ನ ನಾನು ಹೇಳಬಲ್ಲೆ ಅಷ್ಟೇ ನಾನು. ಯಾಕೆ ಅಂತ ಹೇಳಿದ್ರೆ ಇವತ್ತು ಮಾಡೋದನ್ನ ಮೊದಲನೇದಾಗಿ ಒಂದು ಆ ಒಂದು ಶಿಸ್ತು ಅನ್ನೋದು ಇರಬೇಕು. ಮತ್ತೆ ದೊಡ್ಡವ್ರಿಗೆ ಯಾರೇ ಆಗಲಿ, ಕಲಾವಿದರಾಗಲಿ, ತಂತ್ರಜ್ಞರಾಗಲಿ, ಅವ್ರ ನಿರ್ಮಾಪಕರಾಗಿರ್ಲಿ, ಮಾಧ್ಯಮದವರಾಗಲಿ, ಯಾರೇ ಆಗಿರ್ಲಿ, ಯು ಕೈಂಡ್ಲಿ ಗಿವ್ ರೆಸ್ಪೆಕ್ಟ್ ಟು ದಮ್. ಅವ್ರಿಗೆ ಮರ್ಯಾದೆನ ಕೊಡಿ, ಅವರಿಗೆ ಪ್ರೀತಿಯಿಂದ ಮಾತಾಡಿಸಿ. ಯಾಕಂದ್ರೆ ನಾನು ಪ್ರಥಮ ಹೇಳ್ತಾ ಇದ್ದೀನಿ, ಈಗ ನಾವು ಔಟ್ಡೋರ್ ಶೂಟಿಂಗ್ ಹೋದಾಗೆಲ್ಲ, ಸಪೋಸ್ ಈಗ ಮೈಸೂರು ಚಿಕ್ಕಮಗಳೂರು ಶೂಟಿಂಗ್ ಹೋಗಿದ್ವಿ, ಸಾಕಷ್ಟು ಗೊತ್ತೆ ನಮ್ಮ ನಾಗೇಶ್ ಕುಮಾರ್ ಮೈಸೂರು ಹರೀಶ್ ಇದ್ದಾರೆ, ಅವೆಲ್ಲ ಇದ್ರೆ ನಮ್ಮ ಅವಾಗ ಸುಮಾರು ಜನ, ಅವಾಗ ನಮಗೆ ಒಂದು ಮೆಟ್ರೋಡೋರ್ ಏನೋ ಒಂದು ಇದರಲ್ಲಿ ಬಂದ್ಬಿಡೋರು ಮೀಡಿಯಾದವ್ರು ಎಲ್ಲ, ಏನು ವೆಂಕಟೇಶ್ ಮೆಟ್ರೋಡೋರ್ ಅಲ್ಲ, ಹಾಂ ಮೆಟ್ರೋಡೋರ್ ಅಲ್ಲಿ. ಅವಾಗ ನಮ್ದು ಸಾಂಗ್ ಶೂಟಿಂಗು ತಮ್ಮ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಅಥವಾ ಲಲಿತಮಲ್ಲಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ, ಬರೋದು ಮಧ್ಯಾಹ್ನ ಊಟ ಗಿಟ ಮಾಡ್ಕೊಂಡು ವಿಜಯ ಸಾರ್ಥಿಗಳು ಅವರು, ಇವರು ರಾಮಚಂದ್ರ ಅವರು, ಆಮೇಲೆ ನಮ್ಮ ಸುಬ್ರಾಯರು, ವಿಜಯಮೋರ್ ಬರೋರು, ಶ್ಯಾಮಸುಂದರ್ ಕುಲಕರ್ಣಿ ಅವರು ಬರೋರು, ಸುಧೀಂದ್ರ ಅವರು ಅವ್ರ ಕರ್ಕೊ ಬರೋರು. ಅವಾಗ ಏನ್ ಮಾಡ್ತಾ ಇದ್ದೆ, ಸರಿ ಸಾಂಗ್ ಎಲ್ಲ ಶೂಟಿಂಗ್ ಎಲ್ಲ ಮುಗಿತು, ಬರೋರು ನಮ್ಮ ಜೊತೆ ಮಧ್ಯಾಹ್ನ ಊಟ ಮಾಡೋರು, ಹಾಗೆ ಒಂದು ಮುಗಿಸ್ಕೊಂಡು ಸಾಯಂಕಾಲ ನೈಟ್ ಊಟ ಮುಗಿಸ್ಕೊಂಡು ಹೊರಡಿ. ಅವಾಗ ನನ್ನ ಹೋಟ್ಲಿಗೆ ಬಂದು ಇನ್ನೋಣ, ನಾನೇನ್ ಮಾಡ್ತಾ ಇದ್ದೆ, ನನ್ನ ಕೊಲೀಗ್ಸ್ ನಮ್ಮ ನಮ್ಮ ಜೊತೆಲಿ ಯಾರು ಬೇರೆ ಬೇರೆ ಎಲ್ಲ ಕೂಡ ಒಂದೊಂದು ಕಡೆ ಹೋಟ್ಲಲ್ಲಿ ಉಳ್ಕೊಂಡ್ರು. ನಾನು ನನ್ನ ಪಾಪ ಸುಮಾರು ಜನ ನಮ್ಮ ಮಾಧ್ಯಮದವ್ರಿಗೆ ಹೇಳ್ತಾ ಇದ್ದೆ, ನನ್ನ ರೂಮ್ ಕೀ ಕೊಟ್ಬಿಡ್ತಾ ಇದ್ದೆ ಅವರಿಗೆ, ಹೋಗಿ ಸರ್ ನೀವೆಲ್ಲ ಫ್ರೆಶಪ್ ಆಗಿ, ನೀವು ಫ್ರೆಶಪ್ ಆಗಿ ಇದಾಗಿ ಸಾಯಂಕಾಲ ಜಸ್ಟ್ ಇಲ್ಲೇ ಊಟ ಮಾಡ್ಕೊಂಡಿದ್ದೆ, ನಾನು ಇದು ಮಾಡ್ತೀನಿ ನನ್ನ ಜೊತೆಲಿ ಊಟ ಮಾಡೋಣ ಅಂತ ಹೇಳಿದೆ. ಅಟ್ಲೀಸ್ಟ್ ಹೆಂಗಿರ್ ನೈಟ್ ಜರ್ನಿ ನೀವು ಮಾಡ್ತೀರಾ, ನೀವು ಇಲ್ಲೇ ಊಟ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದೆ, ಮಾಡಿಕೊಂಡೆ. ಸೊ ದಟ್ ವಿ ಹ್ಯಾಡ್ ನಮಗೆ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಥರ ಇತ್ತು ನಮಗೆ. ಆ ಅಟ್ಮಾಸ್ಫಿಯರು ಇವಾಗಿದ್ದು ಇವತ್ತಿನ ಟ್ರೆಂಡಲ್ಲಿ, ಇವತ್ತು ಜನ್ರೇಷನಲ್ಲಿ ನಮಗೆ ಕಾಣ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ ನಮಗೆ. ಅದನ್ನು ಎಲ್ಲೋ ಒಂದು ಕಡೆ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ನನಗೂ ಅದು ಫೀಲಿಂಗ್ ಇದೆ ನನಗೂ. ದಯಮಾಡಿ ಅದನ್ನು ನೀವೆಲ್ಲರೂ ಈಗ ನೀವೆಲ್ಲ ಇದು ಪ್ರಥಮ್ ಯು ಪ್ಲೀಸ್ ಕ್ಯಾರಿ ಆನ್ ದಟ್ ಆಯ್ತಾ ಮಾಧ್ಯಮದವ್ರು. ಯಾಕಂದ್ರೆ ಮಾಧ್ಯಮದವರು ಯಾಕೆಂತ ಹೇಳಿದ್ರೆ ಅವ್ರು ಏನೇ ಇದು ಮಾಡಿದ್ರು ತಮಾಷೆಯಾಗಿ, ನಾವು ಜಾಲಿಯಾಗಿದ್ರು ತಮಾಷೆಯಾಗಿ ಹೇಳ್ತಿರ್ತಾರೆ, ರೇಗಿಸ್ತಿರ್ತಾರೆ, ಎಲ್ಲ ಮಾಡ್ತಾರೆ. ಯು ಶುಡ್ ಟೇಕ್ ಇಟ್ ಸ್ಪೋರ್ಟಿವ್ ಆಗಿ ತಗೋಬೇಕು ಅದನ್ನ, ಸ್ಪೋರ್ಟಿವ್ ಆಗಿ ತಗೋಬೇಕು. ಪ್ಲಸ್ ಇನ್ನೊಂದೇನಂದ್ರೆ ಬಿಕಾಸ್ ಅಲ್ಲಿ ಏನೋ ಒಂದಷ್ಟು ಚರ್ಚೆಗಳಾಗುತ್ತೆ, ಅದನ್ನ ನಮ್ಗೆ ಗೊತ್ತಿಲ್ಲದನ್ನ ಅವ್ರಿಗೆ ಗೊತ್ತಿರುತ್ತೆ, ತಿಳ್ಕೊತಾರೆ ಅದನ್ನ. ಅದನ್ನ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ದಟ್ಸ್ ಆಲ್ ನನ್ನ ಒಂದು ಇದನ್ನ, ಬೇರೆ ಯಾರೇ ಆಗಿರಲಿ. ಸೊ ಕ್ರಿಟಿಕ್ಸ್ ಅಂತ ಇದೆಯಲ್ಲ, ದಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಕ್ರಿಟಿಕ್ಸ್ ಏನೇ ಬಂದ್ರು ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅಪ್ರಿಸಿಯೇಷನ್ ಹೆಂಗ್ ತಗೋತೀವ, ಕ್ರಿಟಿಕ್ಸ್ ಹಂಗೆ ನಾವು ತಗೋಬೇಕಾಗುತ್ತೆ. ನಾವು ಓಕೆ ನಮ್ದು ನಮ್ಸು ಈಗ ನಾವೇನೋ ಕರೆಕ್ಟಾಗಿ ಮಾಡಿದೀವಿ ಅನ್ಕೊಂಡು ಇರ್ತೀವಿ, ಅದು ನಮಗೆ ಗೊತ್ತಿರಲ್ಲ, ನಮ್ಮ ಎಲ್ಲೋ ಒಂದ್ ಕಡೆ ಎಡಬಿರ್ತೀವಿ, ಅದನ್ನ ನೋಡೋರಿಗೆ ಗೊತ್ತಾಗುತ್ತೆ ಅದನ್ನ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸೊ ಕರ್ನಾಟಕದ ರೆಡಿಯ ಪಿಕ್ಚರ್ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ಯಾ, ವೆರಿ ಗುಡ್. ಬಟ್ ಎಲ್ಲಿ ಥೈಲ್ಯಾಂಡ್ ಅಲ್ಲಿ ಅನ್ಸುತ್ತಲ್ಲ ಶೂಟಿಂಗ್ ಮಾಡೋದು, ಎಲ್ಲದಕ್ಕೂ ನೀನು ಅಣಜಿನ ಯಾಕೆ ತೋರಿಸ್ತೀಯ? ಅಲ್ಲ ಈಗ ಹೀರೋಯಿನ್ ಅವಳಿಗೆ ಕಿಸ್ ಕೊಟ್ಟಿದ್ದು ತಪ್ಕೊಟ್ಟಿದ್ದಲ್ಲ, ನೀನು ಅಣಜಿನ ಯಾಕೆ ತೋರಿಸ್ತೀಯ ಸರ್? ಏನ್ ಸರ್ ಇದು, ಅನ್ಯಾಯ ಅಲ್ವಾ ಸರ್ ಇದು? ಎಲ್ಲ ಅವನ್ ಪಾಪ ಯಾಕೆ ಹಿಡ್ಕೋತೀಯ ಅವನ್ನ? ಅಲ್ಲ ಇನ್ನು 2 ವಾರ ಬಿಟ್ರೆ ಇವನ್ ಮದುವೆ ಅಂತೆ. ಹ
ಇನ್ ಎರಡು ವಾರ ಬಿಟ್ರೆ ಇವನ್ ಮದುವೆ, ಹೌದಾ? ಆ ಹೆದರಿಕೆ ಅವನ ಮೇಲೆ ಆಗ್ತಾ ಇದನ್ನೆಲ್ಲ. ಪೋಸ್ಟ್ ಆಗಿ ಚೇಂಜ್ ಮಾಡಿ ಅಂತ ಹೇಳ್ತೇನೆ, ಫಸ್ಟ್ ಟೈಮ್ ಮದುವೆ ಮಾಡ್ಕೊತಾ ಇದ್ದೀನಿ ಅಟ್ಲೀಸ್ಟ್ ಈಗ. ಆಮೇಲೆ ಅಲ್ಲ ಸರ್, ಅಂದ್ರೆ ಫಸ್ಟ್ ಟೈಮ್ ಮದುವೆ ಮಾಡ್ಕೊತಾ ಅಂದ್ರೆ ಈಗ ಮದುವೆ ಸಮಯದಲ್ಲಿ ಅದೇ ಫಸ್ಟ್ ಟಪಕನೇನ ಹಾಕ್ಬಿಟ್ರು. ಆಮೇಲೆ ಯೋಚನೆ ಮಾಡಿದೆ, ಇದು ಕ್ಯಾಮ್ರೆ ಮುಂದೆ ಎಲ್ಲ ಕಷ್ಟ ಆಯ್ತದ ನನಗೆ, ಅದಕ್ಕೆ ಬೇಡ ಅಂತ ನಾನೇ ತೆಗ್ಸ್ಬಿಟ್ಟೆ. ಅಲ್ಲ, ಇಲ್ಲೇನೋ ಫೋಟೋ ಇದೆ, ಸಾಂಗೆ ರಿಲೀಸ್ ಆಗಿ ಮೂಮೆಂಟ್ ಅಲ್ಲಿ ಇದ್ದಾಗ ಏನಂತಾರಪ್ಪ. ನಮ್ಮ ಇಂಟಿ ಕೈಗೆ ನಾನು ಆಂಡ್ರಾಯ್ಡ್ ಮೊಬೈಲೇ ಕೊಡ್ಸಿಲ್ಲ, ಕೀಪ್ಯಾಡ್ ಫೋನ್ ಕೊಡ್ಸಿರೋದು. ಸರಿಯಾ? ಕಣ್ಣಿಗೆ ಮಾತ್ರ ಬಟ್ಟೆ ಕಟ್ಬೇಡ. ಸರಿ, ಓಕೆ. ಸೊ ಇವ ನಾನು ಪ್ರಥಮ ಪರವಾಗಿ ನಾನು ಖಂಡಿತವಾಗ್ಲೂ ನನ್ನ ಒಂದು ಗುಡ್ ವಿಶಸ್, ನನ್ನ ಬ್ಲೆಸ್ಸಿಂಗ್ಸು, ಒಬ್ಬ ಎಲ್ಡರ್ಲಿ ಪರ್ಸನ್ ಆಗಿ ನನ್ನ ಒಂದು ಇದ್ದೇ ಇರುತ್ತೆ. ಅದೇ ರೀತಿ ಮಾಧ್ಯಮದವರು ನಿಮ್ಮನ್ನೆಲ್ಲ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ. ದಯಮಾಡಿ ಚಿತ್ರಾನ ನೀವೆಲ್ಲ ಥಿಯೇಟ್ರಲ್ಲಿ ನೋಡುವಂಥ ಒಂದು ಇದನ್ನು, ಒಂದು ಒಳ್ಳೆಯ ಒಂದು ಮೆಸೇಜ್ನ ಕೊಟ್ಟು ಜನಗಳಿಗೆ ಕೊಟ್ಟಿದೆ. ಥಿಯೇಟ್ರ್ ಬಂದು ಜನ ನೋಡಲಿ, ನಿಮ್ಮ ಸಹಕಾರನೂ ಇರಲಿ ಈ ಚಿತ್ರದ ತಂಡದ ಮೇಲೆ. ಪ್ರಥಮಗೂ ಒಳ್ಳೇದಾಗಲಿ ಅಂತ ಹೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.